ನರಸೇಗೌಡ ಅಂತ, ಜೆ ಡಿ ಎಸ್ ನಗರ ಘಟಕದ ಅಧ್ಯಕ್ಷರಾಗಿ ಸುಮಾರು 5 ವರ್ಷದಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಸ್ಕೊಂಡಿದ್ದೀನಿ. ನಮ್ಮಲ್ಲಿ ಮರ ಗಿಡಗಳನ್ನ ಕಡಿದು ಕಾಡನ್ನು ನಾಶ ಮಾಡ್ತಾ ಇರೋಂಥದ್ದು, ಅದಕ್ಕೆ ಇನ್ಮುಂದೇನಾದರೂ ಈ ಮೊನ್ನೆ ಪರಿಸರ ದಿನಾಚರಣೆ ಆಗಿದೆ, ನಾವು ಕೂಡ ಸಹ ಈ ನಮ್ಮ ಈ ಬಡಾವಣೆಯಲ್ಲಿ ಸುಮಾರು 1000 ಸಸಿಗಳನ್ನ ನೆಡ್ಸೋಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇನ್ನು ಇವಾಗಲೇ ತಾವು ನೋಡ್ಬೋದು ಮುಂದೆ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆ. ಇನ್ನು ಇನ್ನೊಂದು ತಿಂಗಳಲ್ಲಿ ತುಮಕೂರು ನಗರದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಈ ಸಸಿ ನೆಡೋಂಥ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನಾವು ನಮ್ಮ ನಗರ ಘಟಕದಿಂದ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ನಮ್ಮ ಮರ ಗಿಡಗಳು ಸಮೃದ್ಧಿಯಾಗಿ ಬೆಳೆದ್ರೆ ಈ ನಾಡಿಗೆ ಮಳೆ ಸಮೃದ್ಧಿಯಾಗುತ್ತೆ, ಮಳೆ ಆದರೆ ಬೆಳೆ ಸಮೃದ್ಧಿಯಾಗಿರುತ್ತೆ, ಜನರು ಸಮೃದ್ಧಿಯಾಗಿರ್ತಾರೆ ಅಂತ ನನ್ನ ಒಂದು ಭಾವನೆ. ಈ ಫೋಟೋ ಮತ್ತು ಮೀಡಿಯಾದಲ್ಲಿ ಮುಖ ತೋರಿಸೋಕ್ಕೋಸ್ಕರ ಅವತ್ತು ನಾವೊಂದು 4 ಸಸಿಗಳನ್ನ ಇಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಿಟ್ರೆ ಅವತ್ತಿಗೆ ಮುಗಿಸ್ಬಿಡ್ತಾರೆ. ದಯಮಾಡಿ ನಾನು ಅವರೆಲ್ಲರಿಗೂ ಕೈ ಜೋಡಿಸಿ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಅವ್ರಿಗೆ ಒಂದು ಕೋರಿಕೆ ಮಾಡ್ತೀನಿ ಏನಂದರೆ, ಅದನ್ನು ಪ್ರತಿ ನಿತ್ಯ ಅವ್ರಿಗೆ ಯಾವಾಗ ಯಾವಾಗ ಬಿಡುವಾಗುತ್ತೋ ಅವಾಗೆಲ್ಲ ಇಂಥ ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸೋಂಥ ಒಂದು ದೊಡ್ಡ ಮನಸ್ಸು ಮಾಡಲಿ. ಯಾಕೆಂದರೆ ನಾವೊಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಸೇರಿದ್ರು ಈ ಪರಿಸರ ಒಂದು ಸೀಮೆ ಒಂದು ಜಾತಿಗಾಗಲಿ ಅಥವಾ ಪಕ್ಷಕ್ಕಾಗಲಿ ಸೀಮಿತ ಅಲ್ಲ, ಎಲ್ಲರೂ ನಾವಿಲ್ಲಿ ಜೀವನ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷ ಜಾತಿ ಎಲ್ಲದಕ್ಕಿಂತ ಮೀರಿದ್ದದು, ಹಾಗಾಗಿ ನಾವೆಲ್ಲರೂ ಸೇರಿ ಮಾಡಬೇಕು. ನನ್ನ ಎಲ್ಲ ನನ್ನ ನಾಯಕರುಗಳಿಗೆ ಬೇರೆ ಇತರ ಪಕ್ಷದ ನಾಯಕರುಗಳಿಗೆ ನಾನು ಕೈ ಜೋಡಿಸ್ಬೇಡೋದೇನೆಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡಿ ನಾನು ನಿಮಗೆ ಖಂಡಿತ ನಿಮ್ಮ ಜೊತೆಯಲ್ಲಿ ನಾನು ಸಹ ಭಾಗವಹಿಸ್ತೀನಿ ಅಂತ ಹೇಳಿಕೆ ಇಚ್ಛಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣಂಥವ್ರ ವ್ಯಕ್ತಿತ್ವ ಅಂಥ ಪ್ರತಿಭೆ ಇನ್ನು ಮತ್ತೊಂದಿಲ್ಲ ಅಂತ. ಯಾಕೆಂದರೆ ತಾವು ಗಮನಿಸ್ತಿದ್ದೀರಾ, ಇತ್ತೀಚಿನ ದಿನಗಳಲ್ಲಿ ಅನ್ಯ ಪಕ್ಷದವರು ನಾವು ದಲಿತರ ಮನೆಗೆ ಹೋಗ್ತೀವಿ, ತಿಂಡಿ ತಿಂತೀವಿ ಅನ್ನೋ ಒಂದು ಕಾಲ್ನಡಿಗೆಲಿ ಹೋಗ್ತೀವಿ, ಅವೆಲ್ಲ ಬೂಟಾಟಿಗೆ. ನೀವು ಮೊನ್ನೆ ಮಾಧ್ಯಮದಲ್ಲಿ ಮತ್ತು ಪ್ರೆಸ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ನೀವು ಗಮನಿಸಿರ್ಬೋದು, ಇಲ್ಲಿ ತುಮಕೂರು ನಗರದಲ್ಲಿ ಬಂದು ಹೋಟ್ಲಿಂದ ತಿಂಡಿ ತರಿಸ್ಕೊಂಡು ತಿಂದು ಹೋಗೋರೆ ನಮ್ಮ ಕುಮಾರಣ್ಣವ್ರು ಹಂಗಲ್ಲ, ನೇರವಾಗಿ ಅವ್ರ ಮನೆಗೆ ಹೋಗ್ತಾರೆ, ಅಲ್ಲೇ ಅಡುಗೆ ಮಾಡಿಸ್ಕೊತಾರೆ, ಅಲ್ಲೇ ಊಟ ಮಾಡ್ತಾರೆ. ಸ್ಥಳದಲ್ಲಿ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ ಅಂತ ಒಂದು ಮನಸ್ಥಿತಿ ಇರೋಂಥ ಹೃದಯವಂತ ಯಾರಾದರೂ ಇದ್ದರೆ ಅದು ಕುಮಾರಣ್ಣವರು. ಅವ್ರು ಮಾಡಿರೋಂಥ 20 ಏನು ಜನಪರ ಕಾರ್ಯಕ್ರಮವಲ್ಲ ಅವ ಮೇಡಮ್, ನಾನು ಇವಾಗ ಅದನ್ನು ಸವಿಸ್ತಾರವಾಗಿ ಏನು ಹೇಳಬೇಕಾಗಿಲ್ಲ. ಜನರ ಕಣ್ಣಲ್ಲಿದೆ, ಜನರ ಮನಸ್ಸಲ್ಲಿದೆ, ಜನರ ಭಾವನೆಯಲ್ಲಿದೆ. ಖಂಡಿತ ಅದು ಮುಂದಿನ 2018 ಚುನಾವಣೆಗೆ ಅದು ಖಂಡಿತ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ. ಅದು ನಾವು ಯಾರು ಪ್ರಚಾರಕ್ಕೋಸ್ಕರ ಮಾಡೋದಲ್ಲ, ಕುಮಾರಣ್ಣವರು ಅವರ ಹೃದಯವಂತಿಕೆಯಿಂದ ಸ್ವಂತಿಕೆಯಿಂದ ಮಾಡಿರೋಂಥದ್ದು. ಆಮೇಲೆ ಅದು ಜನರ ಮನಸ್ಸಲ್ಲಿದೆ, ನಾನು ಹೇಳಿದ ಜನರ ಮನಸ್ಸಲ್ಲಿದೆ, ಅಚ್ಚು ಅಳಿದ ನಮಗೆ ಉಳ್ಕೊಂಡಿದೆ ಅದು. ಅದು ಖಂಡಿತ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅದು ಸಹಾಯ ಆಗುತ್ತೆ. ಕುಮಾರಣ್ಣವರು ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಈ ಅದು ಶತಸಿದ್ಧ, ಅದು ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ, ಯಾರ ಕೈಲೂ ಅದನ್ನು ತಡೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಮೇಡಮ್, ಜನಾಭಿಪ್ರಾಯ ಜನ ಎದ್ದು ನಿಂತ್ಕೊಂಡ್ರೆ ಅವ್ರ ಮುಂದೆ ಯಾವ ಲೀಡ್ರು, ಯಾವ ಪಕ್ಷ, ಯಾವ ಹಣ ಬಲ ಯಾವುದೂ ಅಲ್ಲ. ಜನರು ಮನಸ್ಸು ಮಾಡಿದ್ರೆ ಅವ್ರು ನಮ್ಮನ್ನು ಎಲ್ಲಿಗೆ ಬೇಕಾದ್ರೆ ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ಬಹಳಷ್ಟು ನಿದರ್ಶನಗಳು, ಸಾಕ್ಷಿಗಳು ನಮ್ಮ ಕಣ್ಮುಂದೆ ಇದೆ. ಇವಾಗ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಅಧಿಕಾರವನ್ನು ಜನರಿಗೆ ಅಂದರೆ ರೈತರ ಪರವಾಗಿ, ದೀನ ದಲಿತರ ಪರವಾಗಿ, ಬಡವರ ಪರವಾಗಿ ಏನಾದ್ರೂ ಒಳ್ಳೆ ಮನಸ್ಥಿತಿ ಇರೋಂಥ ವ್ಯಕ್ತಿತ್ವ ಇರೋಂಥ ಒಬ್ಬ ಧೀಮಂತ ನಾಯಕ ಅಂದರೆ ಕುಮಾರಸ್ವಾಮಿಯವರು ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸನ್ಮಾನ್ಯ ಮಾಜಿ ಸಚಿವರಾದಂಥ ಹಿರಿಯರಾದಂಥ ಚಂಗಪ್ಪಾಜಿಯವರು ನಮ್ಮ ತುಮಕೂರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ಬಂದಿರೋದು ಖಂಡಿತ ತುಮಕೂರು ಜಿಲ್ಲೆಯ ಒಂದು ವರದಾನ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅಂತಹ ಅವರು ಅಷ್ಟೇ ಬಹಳ ಪ್ರಭಾವಿ ಇರೋಂಥ ಲೀಡ್ರು. ಆಮೇಲೆ ಪಕ್ಷಕ್ಕೆ ನಮ್ಮ ದೇವೇಗೌಡರು ಅಪ್ಪಾಜಿಯವ್ರಿಗೆ ಕುಮಾರಸ್ವಾಮಿಯವರಿಗೆ ಭಾಳ ನಿಷ್ಠೆ ಇರೋಂಥವ್ರು. ಅವರು ಇಲ್ಲಿ ಬಂದ ಮೇಲೆ ಈ ತುಮಕೂರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ಬಂದಮೇಲೆ ಮೊದಲೇ ಫಸ್ಟ್ ಕಾರ್ಯಕ್ರಮ ಮೇಡಮ್, ಜಿಲ್ಲಾ ಒಂದು ಕಚೇರಿನ ಭಾಳ ದುಸ್ಥಿತಿಲಿತ್ತು. ಇದುವರೆಗೂ ಬಂದಂಥ ಅಧ್ಯಕ್ಷರುಗಳಾಗಲಿ ಯಾರೂ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ, ಏನೋ ಬೇರೆ ಒತ್ತಡದಿಂದ ಹರಿಸಿರಲಿಲ್ಲ. ನಾನು ಯಾರನ್ನೂ ಇಲ್ಲಿ ಇದು ಮಾಡಿ, ಯಾಕೆಂದ್ರೆ ಎಲ್ಲ ನಮ್ಮ ನಾಯಕರುಗಳೇ. ಬಟ್ ಇವರು ಅವ್ರದೇ ಸ್ವಂತ ಕೆಲಸ, ಆ ಕಚೇರಿ ನಂದು, ನನ್ನ ಪಕ್ಷ ಅನ್ನೋ ಥರ ಒಂದು ಮಾಡಿ ಸುಮಾರು 35 ಲಕ್ಷಗಳ ಅನುದಾನದಲ್ಲಿ, ಸ್ವಂತ ಅನುದಾನ ಅವರು ಚೆನ್ನಿಗಪ್ಪವ್ರದ್ದು ಕೊಟ್ಟು ನಾನೇ ಅದಕ್ಕೆ ಮುಂದೆ ನಿಂತ್ಕೊಂಡು ನಾನೇ ನಿರ್ವಹಣೆ ಮಾಡಿ ನನ್ನ ಒಂದು ಮುಖ್ಯ ಇದರಲ್ಲೇ ನಾನು ಅದಕ್ಕೆ ಕಾಮಗಾರಿಯನ್ನು ನಡೆಸಿದ್ದೀನಿ. ಮುಂದಾಳತ್ವದಲ್ಲಿ ಆ ಕಾಮಗಾರಿಯನ್ನು ಸಂಪೂರ್ಣ ಮಾಡಿದ್ದೀನಿ. ಬಹಳ ಚೆನ್ನಾಗಿ ಮೂಡಿಬಂದಿದೆ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ
ಬೆಂಗಳೂರು ಜಿಲ್ಲಾ ನಮ್ಮದು ಮುಖ್ಯ ಕಚೇರಿ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಸುಸಜ್ಜಿತವಾದ ಕಚೇರಿ ಇರೋದು ತುಮಕೂರು ನಗರದ ಎರಡನೇದು ಅಂತ ನಾನು ಅನ್ಕೊಂತೀನಿ. ಭಾಳ ಚೆನ್ನಾಗಿ ಕೆಲಸ ಮಾಡಿಸೋರೆ ಮೇಡಮ್. ಭಾಳ ಸುಮಾರು 35 ಲಕ್ಷಗಳಲ್ಲಿ ಎಲ್ಲ ಬಂದಂಥ ಕಾರ್ಯಕರ್ತರುಗಳಿಗೆ ಶೌಚಾಲಯದ್ದು ಸಪ್ರೇಟ್ ಮಾಡಿದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆ ಮೇಡಮ್ ನೀವು ತಾವು ಗಮನಿಸಿರ್ಬೋದು, ಸುಮಾರು 500 ವೆಹಿಕಲ್ಲು ಒಟ್ಟಿಗೆ ಪಾರ್ಕ್ ಮಾಡ್ಬೋದು ಅಷ್ಟಿದೆ. ಆಮೇಲೆ ಕಾರ್ಯಕ್ರಮ ನಾವು ಯಾವುದೇ ಒಂದು ಫೀಲ್ಡ್ ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ 5,000 ಜನ ಸೇರಿಸಿ ಮಾಡೋಂಥ ಕಾರ್ಯಕ್ರಮವಾಗಿ ಮಾಡ್ಬೋದು. ಅಷ್ಟು ದೊಡ್ಡದಾಗಿ ಕಾಂಕ್ರೀಟ್ನ ಹಾಕ್ಸೋರೆ ಮತ್ತು ಕಚೇರಿನ ಸುಸಜ್ಜಿತವಾಗಿ ಮಾಡೋರೆ. ಆಮೇಲೆ ಈ ಅವರು ಜಿಲ್ಲಾಧ್ಯಕ್ಷ ಆಗಿ ಬಂದ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಹೊಸ ಸಂಚಲನ ಮೂಡಿದೆ. ಆಮೇಲೆ ಅವ್ರಿಗೆ ಅವ್ರದೇ ಆದಂಥ ಅಭಿಮಾನಿಗಳು, ಅವ್ರದೇ ಆದಂಥ ಕಾರ್ಯಕರ್ತರುಗಳು ಬಂದು, ಆಮೇಲೆ ಅವ್ರು ಮೇಡಮ್ ಯಾವತ್ತು ಜಾತಿ ಮತ ವರ್ಗ ವಾದ ಮಾಡೋರಲ್ಲ, ಅವರು ಒಂಥರ ಎಲ್ಲರೂ ನನ್ನವರು ಅಂತ ಎಲ್ಲರೂ ತಪ್ಕೊಂತಾರೆ. ಆ ಒಂದು ಭಾವನೆ ಇದೆಯಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಲೀಡ್ರುಗಳಲ್ಲಿ ಒಂದು ಹೆಚ್ಚಿನ ಉತ್ಸಾಹ ಮೂಡಿದೆ. ಆಮೇಲೆ ಅವರು ಬಂದ ಮೇಲೆ ನನಗೊತ್ತಿರ ಪ್ರಕಾರ ಭಾಳಷ್ಟು ಇಂಪ್ಲಿಮೆಂಟ್ಸ್ ಆಗ್ತಾ ಇದೆ ಮೇಡಮ್.